ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ಇವರ ನೇತೃತ್ವದಲ್ಲಿ ಹಾಗೂ ಚುನಾಯಿತ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ನಗರದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ರವರು ಉದ್ಘಾಟಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ರವರು ಮಾತನಾಡಿ, ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಅಥವಾ ಎಲ್ಲ ಅಧಿಕಾರಿಗಳು ನಾವೆಲ್ಲ ಜನಸೇವೆ ಜನಕ್ಕೆ ಸೇವೆ ಮಾಡಲಿಕ್ಕೆ ಬಂದವರು. ಅದಕ್ಕೋಸ್ಕರವಾಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ತೊಂದರೆ ಕೊಡೋದಕ್ಕೆ ಆದಷ್ಟು ಬೇಗ ಅದನ್ನು ಮಾಡಬೇಕಾಗ್ತದೆ. ಮತ್ತು ನಮ್ಮಲ್ಲಿ ಎಷ್ಟೇ ಒಳ್ಳೆ ಅಧಿಕಾರಿಗಳು ಸಮೇತ ಕೆಲವರು ಈ ಟ್ಯಾಕ್ಸ್ತಾರಲ್ಲ ಕೆಲವರು ಕೆಟ್ಟರು ಇರ್ತಾರೆ. ನನ್ನ ತೊಂದರೆ ಹೇಳಿದ್ದೆ ಸ್ವಲ್ಪ ತೊಂದರೆ ಆಗಬಹುದು, ಆದರೆ ದಯವಿಟ್ಟು ಯಾರಿಗೂ ಸಮೇತ ಒಂದು ಲಂಚ ಕೊಟ್ಟುಕೊಂಡು ಲಂಚ ಕೇಳಿದ್ರೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಂದ ಕಂಪ್ಲೇಂಟ್ ಮಾಡಬಹುದು, ನನ್ನ ಕಂಪ್ಲೇಂಟ್ ಮಾಡಬಹುದು. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ರವರು ಮಾತನಾಡಿ, ಜಿಲ್ಲಾಡಳಿತ ಪಾರದರ್ಶಕ ಆಡಳಿತ ನಡೆಸಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. ಪೊಲೀಸ್ ಇಲಾಖೆಯಲ್ಲಿ ಸಹ ಅನೇಕ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಪ್ರಕಟಣೆಗಳು ಮಾಡ್ತೇವೆ. ತಿಂಗಳು ಯಾವ ರೀತಿ ನಾವು ಇದನ್ನು ಒಂದು ಜನಸ್ನೇಹಿ ಪೊಲೀಸ್ ಹಾಗೂ ಜಿಲ್ಲಾಡಳಿತ ವ್ಯವಸ್ಥೆಯ ಬಗ್ಗೆ ಅದಲ್ಲದೆ ನಾವು ಆರೋಗ್ಯ ಕ್ಷೇತ್ರದಲ್ಲೂ ಸಹಿತ ಸುಮಾರು ಏನೇನು ಲಸಿಕಾ ಕಾರ್ಯಕ್ರಮಗಳಿಗೆ ಬಹಳ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದೇವೆ. ಮತ್ತು ಅರ್ಬನ್ ಲೋಕಲ್ ಬಾಡಿಗೆ ಬರುವಂಥ ಎಲ್ಲ ಅಮೌಂಟ್ಗಳನ್ನು ನಾವು PDDUDC ಇದನ್ನು ನಿರ್ವಹಣೆ ಮಾಡಿ ನೋಡ್ತಾರೆ. ಸೊ ಮುಂದಿನ ತಿಂಗಳಲ್ಲಿ ನಿಮ್ಮಗಳಿಗೆ ಪ್ರತಿಯೊಬ್ಬರಿಗೂ ಯಾವ್ಯಾವ ಹಂತದಲ್ಲಿ ಮತ್ತು ಯಾವ್ಯಾವ ರೀತಿಯ ಸಮರ್ಪಕವಾಗಿ ನಾವು ಸಾರ್ವಜನಿಕರು ತಮಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿದರು. ಈಗ ಈಚೆಗೆ ಅಲ್ಲಿ ಮಕ್ಕಳು ಅವಿನಾಶಿಗಳಿಗೆ ಅವರ ಪಕ್ಕದೇ ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆದಷ್ಟು ಬೇಗ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಎಂದು ಹೇಳಿದರು. ನಯಟಿನಲ್ಲಿ ದಯವಿಟ್ಟು ನಂಬರ್ ಮಾಡಿ ತಾಲೂಕು ವಾಯಿಲು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆಂಟ್ ವಾಯಿಲು ವಿಲೇಜ್ ವಾಯಿಲು ಯಾವ್ಯಾವ ಸರ್ವೆ ನಂಬರ್ ಈಗ ನಿಮ್ಮ ಟೀಮ್ ಕೂಡ ಸರ್ವೆ 50,000 ಹೆಜ್ಜೆ ಬರುತ್ತೆ ದಯವಿಟ್ಟು ಅನಿಸಿ ಎಲ್ಲಿಗೆ ಹೋಗಿ ಹೋಗಿ ತುಂಬ ಗೊಂದಲ ಇದೆ. ನಿನ್ನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ, ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ ಅಮಟೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ, ಶಾಸಕ ಎಚ್ ಡಿ ತಮ್ಮಯ್ಯ,
ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಕಡೂರು ಶಾಸಕರಾದ ಕೆಎಸ್ ಆನಂದ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು.